ಒಂದು ಟಿ ಶರ್ಟ್ ಹಾಕೊಳ್ಳೋದು ಅಣ್ಣವ್ರ ಫೋಟೋ ಇರೋದು ಆ ಟೈಮಲ್ಲಿ ಅದನ್ನೆಲ್ಲ ನೋಡಿ ಅಂಡ್ ಆಮೇಲೆ ಕಾಮಿಡಿನಾಗಿ ಅಲ್ಲಿಂದ ಅವರು ಹೀರೋ ಆಗ್ತಾರೆ, ಹೀರೋದಿಂದ ಪ್ರೊಡ್ಯೂಸರ್ ಆಗ್ತಾರೆ, ಆಮೇಲೆ ಡೈರೆಕ್ಟರ್ ಆಗ್ತಾರೆ. ಇದೆಲ್ಲ ಬಹಳ ನನಗೆ ಖುಷಿ ಕೊಡುವಂತ ವಿಷಯ ಅಂದ್ರೆ ಬರೀ ಕಾಮಿಡಿಯನ್ನು ಅಂತ ಅಲ್ಲೇ ತೃಪ್ತಿ ಪಡೆದೆ. ಏನೇನು ಆಯಾಮಗಳಿದೆಯೋ ಚಿತ್ರರಂಗದಲ್ಲಿ ಎಲ್ಲವನ್ನು ತನ್ನದಾಗಿಸ್ಕೊಂಡು ಅಪಾರವಾದ ಯಶಸ್ಸನ್ನ ಎಲ್ಲ ರೂಪದಲ್ಲೂ ಕಂಡವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಹಲವು ಸೋಲುಗಳನ್ನು ಅನುಭವಿಸಿದ ಮೇಲೆ 18 ವರ್ಷಗಳು ಪ್ರಯತ್ನವನ್ನು ಸತತವಾಗಿ ಪ್ರಯತ್ನ ಪಟ್ಟು 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 ಕೊನೆಗೊಂದು ಆಪ್ತಮಿತ್ರ ಕೊಟ್ಟು ಮತ್ತೆ ಜಯಭೇರಿ ಬೀರಿಸ್ತಾರೆ. ಅದನ್ನು ಬಹಳ ಇಷ್ಟ ಅಂದರೆ ಪ್ರಯತ್ನ ಪಡೋದನ್ನು ಬಿಡಲೇ ಇಲ್ಲ, ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೇ ಇಲ್ಲ ಮನುಷ್ಯ. ಅದನ್ನು ಬಹಳ ಇಷ್ಟ ದ್ವಾರಕೀಶ್ ಅವ್ರ ಬಗ್ಗೆ. ಒಂದು ಟಿ ಶರ್ಟ್ ಹಾಕೊಳ್ಳೋದು ಅಣ್ಣವ್ರ ಫೋಟೋ ಇರೋದು ಆ ಟೈಮಲ್ಲಿ ಅದನ್ನೆಲ್ಲ ನೋಡಿ ಅಂಡ್ ಆಮೇಲೆ ಕಾಮಿಡಿನಾಗಿ ಅಲ್ಲಿಂದ ಅವರು ಹೀರೋ ಆಗ್ತಾರೆ, ಹೀರೋದಿಂದ ಪ್ರೊಡ್ಯೂಸರ್ ಆಗ್ತಾರೆ, ಆಮೇಲೆ ಡೈರೆಕ್ಟರ್ ಆಗ್ತಾರೆ. ಇದೆಲ್ಲ ಬಹಳ ನನಗೆ ಖುಷಿ ಕೊಡುವಂಥ ವಿಷಯ ಅಂದರೆ ಬರೀ ಕಾಮಿಡಿಯನ್ನು ಅಂತ ಅಲ್ಲೇ ತೃಪ್ತಿ ಪಡೆದೆ. ಏನೇನು ಆಯಾಮಗಳಿದೆಯೋ ಚಿತ್ರರಂಗದಲ್ಲಿ ಎಲ್ಲವನ್ನು ತನ್ನದಾಗಿಸ್ಕೊಂಡು ಅಪಾರವಾದ ಯಶಸ್ಸನ್ನು ಎಲ್ಲ ರೂಪದಲ್ಲೂ ಕಂಡವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಹಲವು ಸೋಲುಗಳನ್ನು ಅನುಭವಿಸಿದ ಮೇಲೆ 18 ವರ್ಷಗಳು ಪ್ರಯತ್ನವನ್ನು ಸತತವಾಗಿ ಪ್ರಯತ್ನ ಪಟ್ಟು 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 ಕೊನೆಗೊಂದು ಆಪ್ತಮಿತ್ರ ಕೊಟ್ಟು ಮತ್ತೆ ಜಯಭೇರಿ ಬೀರಿಸ್ತಾರೆ. ಅದನ್ನು ಬಹಳ ಇಷ್ಟ ಅಂದರೆ ಪ್ರಯತ್ನ ಪಡೋದನ್ನು ಬಿಡಲೇ ಇಲ್ಲ, ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೇ ಇಲ್ಲ ಮನುಷ್ಯ. ಅದನ್ನು ಬಹಳ ಇಷ್ಟ ದ್ವಾರಕೀಶ್ ಅವ್ರ ಬಗ್ಗೆ. ಒಂದು ಟಿ ಶರ್ಟ್ ಹಾಕೊಳ್ಳೋದು ಅಣ್ಣವ್ರ ಫೋಟೋ ಇರೋದು ಆ ಟೈಮಲ್ಲಿ ಅದನ್ನೆಲ್ಲ ನೋಡಿ ಅಂಡ್ ಆಮೇಲೆ ಕಾಮಿಡಿನಾಗಿ ಅಲ್ಲಿಂದ ಅವರು ಹೀರೋ ಆಗ್ತಾರೆ, ಹೀರೋದಿಂದ ಪ್ರೊಡ್ಯೂಸರ್ ಆಗ್ತಾರೆ, ಆಮೇಲೆ ಡೈರೆಕ್ಟರ್ ಆಗ್ತಾರೆ. ಇದೆಲ್ಲ ಬಹಳ ನನಗೆ ಖುಷಿ ಕೊಡುವಂಥ ವಿಷಯ ಅಂದರೆ ಬರೀ ಕಾಮಿಡಿಯನ್ನು ಅಂತ ಅಲ್ಲೇ ತೃಪ್ತಿ ಪಡೆದೆ. ಏನೇನು ಆಯಾಮಗಳಿದೆಯೋ ಚಿತ್ರರಂಗದಲ್ಲಿ ಎಲ್ಲವನ್ನು ತನ್ನದಾಗಿಸ್ಕೊಂಡು ಅಪಾರವಾದ ಯಶಸ್ಸನ್ನು ಎಲ್ಲ ರೂಪದಲ್ಲೂ ಕಂಡವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಹಲವು ಸೋಲುಗಳನ್ನು ಅನುಭವಿಸಿದ ಮೇಲೆ 18 ವರ್ಷಗಳು ಪ್ರಯತ್ನವನ್ನು ಸತತವಾಗಿ ಪ್ರಯತ್ನ ಪಟ್ಟು 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 ಕೊನೆಗೊಂದು ಆಪ್ತಮಿತ್ರ ಕೊಟ್ಟು ಮತ್ತೆ ಜಯಭೇರಿ ಬೀರಿಸ್ತಾರೆ. ಅದನ್ನು ಬಹಳ ಇಷ್ಟ ಅಂದರೆ ಪ್ರಯತ್ನ ಪಡೋದನ್ನು ಬಿಡಲೇ ಇಲ್ಲ, ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೇ ಇಲ್ಲ ಮನುಷ್ಯ. ಅದನ್ನು ಬಹಳ ಇಷ್ಟ ದ್ವಾರಕೀಶ್ ಅವ್ರ ಬಗ್ಗೆ. ಒಂದು ಟಿ ಶರ್ಟ್ ಹಾಕೊಳ್ಳೋದು ಅಣ್ಣವ್ರ ಫೋಟೋ ಇರೋದು ಆ ಟೈಮಲ್ಲಿ ಅದನ್ನೆಲ್ಲ ನೋಡಿ ಅಂಡ್ ಆಮೇಲೆ ಕಾಮಿಡಿನಾಗಿ ಅಲ್ಲಿಂದ ಅವರು ಹೀರೋ ಆಗ್ತಾರೆ, ಹೀರೋದಿಂದ ಪ್ರೊಡ್ಯೂಸರ್ ಆಗ್ತಾರೆ, ಆಮೇಲೆ ಡೈರೆಕ್ಟರ್ ಆಗ್ತಾರೆ. ಇದೆಲ್ಲ ಬಹಳ ನನಗೆ ಖುಷಿ ಕೊಡುವಂಥ ವಿಷಯ ಅಂದರೆ ಬರೀ ಕಾಮಿಡಿಯನ್ನು ಅಂತ ಅಲ್ಲೇ ತೃಪ್ತಿ ಪಡೆದೆ. ಏನೇನು ಆಯಾಮಗಳಿದೆಯೋ ಚಿತ್ರರಂಗದಲ್ಲಿ ಎಲ್ಲವನ್ನು ತನ್ನದಾಗಿಸ್ಕೊಂಡು ಅಪಾರವಾದ ಯಶಸ್ಸನ್ನು ಎಲ್ಲ ರೂಪದಲ್ಲೂ ಕಂಡವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಹಲವು ಸೋಲುಗಳನ್ನು ಅನುಭವಿಸಿದ ಮೇಲೆ 18 ವರ್ಷಗಳು ಪ್ರಯತ್ನವನ್ನು ಸತತವಾಗಿ ಪ್ರಯತ್ನ ಪಟ್ಟು 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 ಕೊನೆಗೊಂದು ಆಪ್ತಮಿತ್ರ ಕೊಟ್ಟು ಮತ್ತೆ ಜಯಭೇರಿ ಬೀರಿಸ್ತಾರೆ. ಅದನ್ನು ಬಹಳ ಇಷ್ಟ ಅಂದರೆ ಪ್ರಯತ್ನ ಪಡೋದನ್ನು ಬಿಡಲೇ ಇಲ್ಲ, ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೇ ಇಲ್ಲ ಮನುಷ್ಯ. ಅದನ್ನು ಬಹಳ ಇಷ್ಟ ದ್ವಾರಕೀಶ್ ಅವ್ರ ಬಗ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.